ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಮಾತ್ರೇ ನಮಃ. ಭಜೇ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 816ನೆಯ ಶ್ರೀನಾಮ ಮುನಿಮಾನಸಹಂಸಿಕಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 817ನೆಯ ಶ್ರೀನಾಮ ಸತ್ಯವ್ರತ. ಈ ನಾಮಗಳ ಸರಣಿ ಬಹಳ ಸುಂದರವಾಗಿದೆ. ಸತ್ಯವ್ರತ, ಸತ್ಯರೂಪ, ಸರ್ವಾಂತರ್ಯಾಮಿನಿ, ಸತೀ, ಎಲ್ಲ ಸತ್ ಅನ್ನುವಂತಹ ಶಬ್ದಗಳಿಂದಲೇ ಪ್ರಾರಂಭವಾಗ್ತಾ ಇದೆ. ಸತ್ ಅಂತಂದರೆ ಅಮ್ಮ, ಸತ್ ಸ್ವರೂಪಳು ಅಂದರೆ ಶಾಶ್ವತವಾಗಿರಬಹುದಾದಂತಹ ಪರಬ್ರಹ್ಮ ಸ್ವರೂಪಳು ಅನ್ನುವಂಥ ಚಿಂತನೆಯನ್ನು ಹೇಳ್ತಾ ಇದೆ ಅಂತ. ಸರಿ, ಸತ್ಯವ್ರತ ಅಂತಂದರೆ ಶ್ರೀಮಾತೆಯು ಸತ್ಯವಚನ ಪಾಲನೆ ಅನ್ನುವಂಥ ವ್ರತವನ್ನು ಧಾರಣೆ ಮಾಡಿದ್ದಾಳೆ, ಆದ್ದರಿಂದ ಅವಳನ್ನು ಸತ್ಯವ್ರತ ಅಂತ ಹೇಳಿ ಕರೆದರು. ಸತ್ಯ ಅಂತಂದರೆ ವ್ಯರ್ಥವಲ್ಲದ್ದು ಅಂತ. ಯಾವುದು ವ್ಯರ್ಥವಾಗುವುದಿಲ್ಲವೋ ಅದು ಸತ್ಯ ಅಂತ. ಹೀಗಾಗಿ ಜಗನ್ಮಾತೆಗೆ ಸಂಬಂಧಿಸಿದಂತಹ ಪೂಜೆಯೋ, ವ್ರತವೋ, ಆರಾಧನೆಯೋ, ಜಪತಪ ಸಾಧನೆಗಳೋ ಇದ್ಯಾವುದೂ ಸಹ ವ್ಯರ್ಥವಲ್ಲದ್ದು ಅಂತ. ಹೀಗಾಗಿ ಸತ್ಯವ್ರತ ಅಂತ. ಇನ್ನು ಸತ್ಯ ಅನ್ನುವುದಕ್ಕೆ ಮತ್ತೊಂದು ಅರ್ಥದಲ್ಲಿ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ. ಯಾವುದು ತ್ರಿಕಾಲದಲ್ಲಿಯೂ ಒಂದೇ ರೀತಿ ಇರುತ್ತೋ ಅದು ಸತ್ಯ, ಬದಲಾವಣೆ ಆಗದೇ ಇರುವಂಥದ್ದೇ ಸತ್ಯ. ಬದಲಾವಣೆ ಆಗದೇ ಇರುವುದು ಯಾವುದು ಈ ಸೃಷ್ಟಿಯಲ್ಲಿ ಅಂದರೆ ಆ ಪರಬ್ರಹ್ಮ ಒಂದೇ, ಅದನ್ನು ಬಿಟ್ಟು ಇನ್ನೆಲ್ಲವೂ ಬದಲಾವಣೆ ಆಗ್ತಾ ಇರುತ್ತೆ. ಹೀಗಾಗಿ ಪರಬ್ರಹ್ಮವೇ ತಾನಾಗಿರುವ ಜಗನ್ಮಾತೆ ಸದಾಕಾಲದಲ್ಲೂ ತ್ರಿಕಾಲದಲ್ಲೂ ಒಂದೇ ಥರ ಇರ್ತಾಳಾದ್ದರಿಂದ ಸತ್ಯವಾಗಿದ್ದಾಳೆ, ಆದ್ದರಿಂದ ಅವಳು ಸತ್ಯವ್ರತಳು ಅಂತರ್ಥ. ಮತ್ತೊಂದು ದೃಷ್ಟಿಕೋನದಲ್ಲಿ ಸತ್ಯಾನಿ ಶೀಘ್ರ ಫಲದಾನಿ ವ್ರತಾನಿ ಯಸ್ಯಾಹಸ ಅಂತ ಹೇಳಿದ್ದಾರೆ. ಯಾರು ಸತ್ಯಶೀಲರಾಗಿರ್ತಾರೋ ಅವರಿಗೆ ಶೀಘ್ರವಾಗಿ ಫಲವನ್ನು ನೀಡುವವಳಾಗಿದ್ದಾಳೆ ಅಂತ. ಭಾಗವತದಲ್ಲಿ ಗೋಪಿಯರೆಲ್ಲ ಕೃಷ್ಣ ಪರಮಾತ್ಮನೇ ನಮಗೆ ಪತಿಯಾಗಬೇಕು ಅಂತ ಹೇಳಿ ಕಾತ್ಯಾಯಿನಿ ವ್ರತವನ್ನು ಮಾಡಿ ಪ್ರಾರ್ಥನೆ ಮಾಡಿದರಂತೆ. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗೀನ್ಯಧೀಶ್ವರಿ ನಂದ ಗೋಪ ಸುತಂ ದೇವಿ ಪತಿಮ್ಮೇ ಕುರುತೇ ನಮಃ. ಅಮ್ಮನನ್ನು ಪ್ರಾರ್ಥನೆ ಮಾಡಿದರೆ ದೇವಿಯ ಪುಂರೂಪವಾಗಿರಬಹುದಾದ ಕೃಷ್ಣ ಬಂದು ಅನುಗ್ರಹ ಮಾಡಿದ ಅಂತ ಹೇಳಿ ನಾವು ಭಾಗವತದಲ್ಲಿ ನೋಡಬಹುದು. ಮತ್ತು ಸತ್ಯ ಅನ್ನುವಂಥ ಹೆಸರು ಹೇಳುತ್ತಿದ್ದ ಹಾಗೆ ಕೆಲವು ಮಹನೀಯರು ನೆನಪಾಗ್ತಾರೆ. ಹರಿಶ್ಚಂದ್ರ, ನಳ ಮಹಾರಾಜ, ಹಾಗೆ ಶ್ರೀರಾಮಚಂದ್ರ. ಶ್ರೀರಾಮೋ ಲಲಿತಾಂಬಿಕಾ ಅನ್ನುವಂಥ ಒಂದು ಉಪಾಸನಾ ವಾಕ್ಯವಿದೆ. ಹೀಗಾಗಿ ಶ್ರೀರಾಮನು ಸತ್ಯಸಂಧ, ಸತ್ಯವಾಕ್ಯ ಪರಿಪಾಲನಾ ವ್ರತವನ್ನು ಧಾರಣೆ ಮಾಡಿದವನು ಅಂತ. ದಶರಥನು ಶರೀರ ಬಿಟ್ಟ ಮೇಲೆ ಭರತಾದಿಗಳು ಬಂದು, ಅಣ್ಣ ನೀನೇ ರಾಜ್ಯವನ್ನು ಪರಿಪಾಲನೆ ಮಾಡಬೇಕು, ನೀನು ಹಿರಿಯ ಮಗ, ನಿನ್ನ ಹೊರತು ನಮಗೆ ಯಾರಿಗೂ ರಾಜ್ಯಪಾಲನೆ ಮಾಡುವ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ, ನೀನೇ ರಾಜನಾಗಬೇಕು ಅಂತ ಬಹಳವಾಗಿ ಪಟ್ಟಿಡಿತಾನೆ. ಆ ಭರತನ ಜೊತೆಗೆ ರಾಮ ಕಾಡಿಗೆ ಬರಲು ಕಾರಣವಾಗಿರಬಹುದಾದ ಕೈಕೆಯೂ ಪ್ರಾರ್ಥನೆ ಮಾಡ್ತಾಳೆ. ವಸಿಷ್ಠಾದಿ ಅನೇಕ ಮುನಿಗಳು ಪ್ರಾರ್ಥನೆ ಮಾಡ್ತಾರೆ. ಯಾರ ಪ್ರಾರ್ಥನೆಯನ್ನು ಶ್ರೀರಾಮ ಪುರಸ್ಕರಿಸುವುದಿಲ್ಲ. ಆತ ಹೇಳ್ತಾನೆ, ಸತ್ಯಮೇಶ್ವರೋ ಲೋಕೇ ಸತ್ಯೇ ಪದ್ಮ ಪ್ರತಿಷ್ಠಿತ ಸತ್ಯ ಮೂಲಾನಿ ಸರ್ವಾಣಿ ಸತ್ಯಾನ್ ನಾಸ್ತಿ ಪರಂ ಪದಂ. ಹೀಗಾಗಿ ಸತ್ಯವೇ ಜಗತ್ತನ್ನ ನಿಯಮದಲ್ಲಿಡಬಹುದಾದಂಥ ಈಶ್ವರ ಸ್ವರೂಪವಾಗಿದೆ. ಸತ್ಯದಲ್ಲಿ ಲಕ್ಷ್ಮೀ ಪ್ರತಿಷ್ಠಿತಳಾಗಿದ್ದಾಳೆ. ಸತ್ಯವೇ ಎಲ್ಲಕ್ಕೂ ಆಧಾರವಾಗಿದೆ. ಆದ್ದರಿಂದ ನಮ್ಮ ತಂದೆಯವರು ಕೊಟ್ಟ ಮಾತನ್ನು ನಾನು ನಡೆಸುವುದೇ ನನ್ನ ಕೆಲಸವಾಗಿದೆ. ಅವರ ಮಾತನ್ನು ತಪ್ಪಿ ಅವರನ್ನು ನರಕಕ್ಕೆ ತಳ್ಳುವಂಥ ಮಗ ನಾನಾಗುವುದಿಲ್ಲ. ಅಂದರೆ ಶ್ರೀರಾಮ ರಾಮ ಕೊಟ್ಟ ಮಾತನ್ನು ತಾನು ನಡೆಸಬೇಕು ಅಂತ ಹೇಳ್ತಾ ಇಲ್ಲ, ತಂದೆಯವರು ಕೊಟ್ಟ ಮಾತನ್ನು ನಾನು ನಡೆಸಬೇಕು ಅಂತ ಹೇಳ್ತಾ ಇದ್ದಾನೆ.
ಹೀಗಾಗಿ ಪರಮ ಸತ್ಯವ್ರತನಾಗಿ ನಮಗೆ ದರ್ಶನ ಕೊಡ್ತಾನೆ ರಾಮಚಂದ್ರ. ಇನ್ನು ಶಿವಸೂತ್ರದಲ್ಲಿ ಹೀಗೆ ಹೇಳಿದ್ದಾರೆ, ಶರೀರ ವೃತ್ತಿರ ವ್ರತಂ ಅಂತ ಹೇಳಿ, ಅಂದರೆ ಶರೀರವನ್ನು ಸರಿಯಾಗಿ ನೋಡಿಕೊಳ್ಳುವುದೇ ವ್ರತ ಅಂತ. ಯಾಕೆ ಹೀಗೆ ಹೇಳಿದ್ದಾರೆ ಅಂತಂದರೆ, ಶರೀರವೇ ಪಾಪಕರ್ಮಕ್ಕೂ ಪುಣ್ಯಕರ್ಮಕ್ಕೂ ಇರಬಹುದಾದ ಏಕೈಕ ಸಾಧನ ಅದು ಶರೀರ. ಈ ಶರೀರದಿಂದಲೇ ಪಾಪವನ್ನೂ ಮಾಡುತ್ತೇವೆ, ಇದೇ ಶರೀರದಿಂದ ಪುಣ್ಯವನ್ನೂ ಅರ್ಜನೆ ಮಾಡುತ್ತೇವೆ. ಹಾಗೆ ಧರ್ಮ ಸಾಧನೆಗೆ, ಸತ್ಯಪಾಲನೆಗೆ, ಕೊನೆಗೆ ಆತ್ಮಶೋಧನೆಗೆ ಸಹಕರಿಸುವಂಥ ಈ ಶರೀರ ದೇವಾಲಯ ಅಂತನಿಸಿಕೊಳ್ಳಬೇಕು. ಈ ದೇವಾಲಯದಲ್ಲಿ ಚೈತನ್ಯ ರೂಪಿಯಾದ ಪರಮಾತ್ಮನಿದ್ದಾನೆ ಅಂತ ದರ್ಶನ ಮಾಡುವಂಥ ಎತ್ತರಕ್ಕೆ ಹೋಗಬೇಕು. ಇದೆಲ್ಲ ಆಗಬೇಕು ಅಂದರೆ ನಾವು ಸತ್ಯವ್ರತರಾಗಿರಬೇಕು ಅನ್ನುವಂಥದ್ದು ನಿರೀಕ್ಷೆ. ಮತ್ತೆ ಸತ್ಯ ಅಂತಂದರೆ ನಿಯತಿ ಅಂತರ್ಥ, ಅಂದರೆ ವಿಶ್ವ ನಿಯಮ ಪಾಲನೆಯನ್ನು ನಡೆಸುತ್ತೇನೆ ಕ್ರಮವಾಗಿ ಅನ್ನುವ ವ್ರತವನ್ನು ಸ್ವೀಕರಿಸಿದವಳು ಅಂತ ಹೇಳಿ ಹಾಗಾಗಿ ಸತ್ಯವ್ರತ ಅಂತ ಕರೆದರು. ಸೂರ್ಯಚಂದ್ರರು ಪಂಚಭೂತಗಳೇ ಮೊದಲಾದದ್ದನ್ನು ಅಮ್ಮ ಸೃಷ್ಟಿ ಮಾಡಿದಳಲ್ಲ, ಆ ಸೃಷ್ಟಿ ಮಾಡಿದ ಮೇಲೆ ಅವುಗಳ ಗತಿಯನ್ನು ಪ್ರಾರಂಭದಿಂದ ಇಲ್ಲಿಯ ತನಕ ಒಂದು ಕ್ಷಣವೂ ತಪ್ಪಿಸಲಿಲ್ಲ, ಇನ್ನು ಮುಂದೆಯೂ ತಪ್ಪಿಸುವುದಿಲ್ಲ. ಹೀಗಾಗಿ ಈ ತಾಯಿ ಒಂದು ಸತ್ಯವ್ರತವನ್ನು ಧಾರಣೆ ಮಾಡಿದ್ದಾಳೆ. ಹೀಗಾಗಬೇಕು, ಇದು ಹಾಗೇ ಆಗಬೇಕು, ಇದನ್ನು ಹೊರತು ಎರಡನೆಯ ಮಾರ್ಗ ಇಲ್ಲ ಅನ್ನುವಂತಹ ಸತ್ಯವ್ರತ ನಿಷ್ಠಳಾಗಿದ್ದಾಳಾದ್ದರಿಂದ ಸತ್ಯವ್ರತ ಅಂತ ಹೇಳಿ ಅಮ್ಮನನ್ನು ಕರೆದರು ಅಂತ. 818 ಲಲಿತೆಯ ಶ್ರೀನಾಮ ಸತ್ಯರೂಪ. ಶ್ರೀಮಾತೆಯು ಸತ್ಯಸ್ವರೂಪಳು, ಸತ್ಸ್ವರೂಪಳು. ಯಾಕೆ ಸತ್ಸ್ವರೂಪಳು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಮೂರೂ ಕಾಲದಲ್ಲಿ ಬದಲಾವಣೆ ಆಗದೇ ಇರತಕ್ಕಂಥದ್ದು ಅಂತ. ಅಂದರೆ ಅದು ಪರಬ್ರಹ್ಮ ಸ್ವರೂಪವೇ ಅಂತ ಮತ್ತೆ ಮತ್ತೆ ನಾವು ಹೇಳಬೇಕಾಗಿರುವುದಾದ್ದರಿಂದ ಬದಲಾಗದ ಯಾವಾಗಲೂ ಒಂದೇ ತರಹ ಇರುವಂತಹ ಸತ್ಸ್ವರೂಪವೇ ಸತ್ಯಸ್ವರೂಪ, ಸತ್ಯರೂಪ ಅಂತ. ಮತ್ತೊಂದು ದೃಷ್ಟಿಯಲ್ಲಿ ಈ ಸತ್ಯ ಅನ್ನುವಂಥದ್ದನ್ನು ಹೀಗೆ ಬಿಡಿಸಿ ಹೇಳಿದಾಗ ಮತ್ತೊಂದು ವಿಶೇಷವಾದ ಅರ್ಥ ಹೊರಡುತ್ತೆ ಅಂತ ಉಪಾಸಕರು ಹೇಳಿದ್ದಾರೆ. ಸತ್ ತಿ ಎಂ ಅಂತ ಸತ್ಯಂ ಅಂತ ಆಗತ್ತೆ. ಇಲ್ಲಿ ಸತ್ ಅಂತಂದರೆ ಅನ್ನ ಅನ್ನುವ ಅರ್ಥವನ್ನು ಸ್ವೀಕರಿಸಬೇಕು, ತಿ ಅಂತಂದರೆ ಪ್ರಾಣ, ಎಂ ಅಂತಂದರೆ ಸೂರ್ಯ. ಹೀಗಾಗಿ ಸತ್ಯ ಅಂತಂದರೆ ಅನ್ನ, ಪ್ರಾಣ, ಆದಿತ್ಯನ ರೂಪದಲ್ಲಿ ಇರುವವಳು. ಈ ಮೂರೂ ರೂಪವು ಅವಳೇ. ಪ್ರಾಣದ ಅಸ್ತಿತ್ವ ಇರುವುದೇ ಅನ್ನದಲ್ಲಿ, ಈ ಅನ್ನ ಪ್ರಾಣ ಬಂದಿರುವುದೇ ಸೂರ್ಯ ಭಗವಾನನಿಂದ. ಈ ಸೂರ್ಯನಿಗೂ ಪ್ರಕಾಶವನ್ನು ಕೊಡುತ್ತಿರುವವಳು, ತೇಜಸ್ಸನ್ನು ಕೊಡುತ್ತಿರುವವಳು, ಭಾನುಮಂಡಲ ಮಧ್ಯಸ್ಥ ಅಂತ ಅನ್ನಿಸಿಕೊಂಡಂತಹ ಜಗನ್ಮಾತೆ. ಹಾಗಾಗಿ ನಮಗೆ ಅನ್ನ ಪ್ರಾಣ ಸೂರ್ಯಕಾಂತಿಯನ್ನ ಭಾನುಮಂಡಲದ ಮುಖೇನ ನೀಡಿ ರಕ್ಷಣೆಯನ್ನು ಮಾಡುತ್ತಿರುವವಳಾದ್ದರಿಂದ ಅಮ್ಮನನ್ನ ಸತ್ಯರೂಪ ಅಂತ ಹೇಳಿ ಕರೆದರು ಅಂತ. 819 ಲಲಿತೆಯ ಶ್ರೀನಾಮ ಸರ್ವಾಂತರ್ಯಾಮಿನಿ. ಶ್ರೀಮಾತೆಯು ಸೃಷ್ಟಿಯಲ್ಲಿನ ಎಲ್ಲದರ ಅಂತರ್ಯಾಮಿಯಾಗಿದ್ದಾಳೆ, ಆದ್ದರಿಂದ ಅವಳು ಸರ್ವಾಂತರ್ಯಾಮಿನಿ ಅಂತ. ಸರ್ವೇಷಾಂ ಅಂತಃಕರಣಾನೇ ಯಮ ಇತಿ ಇತಿ ಸರ್ವಾಂತರ್ಯಾಮಿನಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲರ ಒಳಗಡೆ ಅವಳೇ ಇದ್ದು ಅಂತಃಕರಣಗಳನ್ನು ನಿಯಮನ ಮಾಡ್ತಾ ಇದ್ದಾಳೆ, ನಡೆಸ್ತಾ ಇದ್ದಾಳೆ, ಆದ್ದರಿಂದ ಸರ್ವಾಂತರ್ಯಾಮಿನಿ ಅಂತ. ಹೇಗೆ ಅಂದರೆ ನೀರಿನಲ್ಲಿ ಒಂದು ಲೋಟವನ್ನು ಮುಳುಗಿಸಿ, ಆ ಮುಳುಗಿಸಿದ ಮೇಲೆ ಲೋಟದ ಒಳಗೂ ಹೊರಗೂ ನೀರೇ ಇರುವಂಥದ್ದು. ಹಾಗೆ ಜಗತ್ತನ್ನು ಸೃಷ್ಟಿ ಮಾಡಿದ ಈ ಜಗನ್ಮಾತೆ ಸತ್ಸ್ವರೂಪಳು, ಚೈತನ್ಯ ಸ್ವರೂಪಳು, ಅವಳೇ ಸರ್ವಾಂತರ್ಯಾಮಿನಿಯಾಗಿದ್ದಾಳೆ. ಬಾಹ್ಯದಲ್ಲೂ ಅಂತರಂಗದಲ್ಲೂ ಅವಳೇ ವ್ಯಾಪಿಸಿದ್ದಾಳೆ, ಆದ್ದರಿಂದ ಸರ್ವಾಂತರ್ಯಾಮಿನಿ. ಇದನ್ನೇ ಉಪನಿಷತ್ಕಾರರು ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಅಂತ ಹೇಳಿದ್ದಾರೆ. ಆ ಪರಬ್ರಹ್ಮವು ಈ ಜಗತ್ತನ್ನು ಸೃಷ್ಟಿಸಿ ತಾನೇ ಈ ಸೃಷ್ಟಿಯನ್ನು ಪ್ರವೇಶ ಮಾಡಿತು. ಪ್ರವೇಶ ಮಾಡಿ
ಒಳಗೂ ಹೊರಗೂ ಎಲ್ಲ ಕಡೆಯೂ ವ್ಯಾಪಿಸಿತು. ಹೇಗೆ ಒಂದು ಬಯಲಲ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡಿದರೆ, ಒಂದು ನಾಲ್ಕು ಗೋಡೆಯನ್ನ ನಿರ್ಮಾಣ ಮಾಡಿದರೆ ಮನೆಯ ಆ ಗೋಡೆಯ ಒಳಗೂ ಬಯಲೇ, ಮನೆಯ ಹೊರಗೂ ಬಯಲೇ, ಬಯಲಲ್ಲಿ ಮನೆ ಇದೆ, ಮನೆ ಇರುವುದು ಬಯಲಲ್ಲಿ ಅಂತ ಹೇಳಿ. ಇನ್ನು ಮಾಂಡುಕ್ಯ ಉಪನಿಷತ್ ಹೇಳಿದಂತೆ, ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷೋಂತರ್ಯಾಂ ಏಷ ಯೋನಿಹಿ ಸರ್ವಸ್ಯ ಪ್ರಭವಾಪ್ಯೌಹಿ ಭೂತಾನಾಂ ಅಂತ ಹೇಳಿದೆ. ಅಂದರೆ ಆ ಪರತತ್ವವೇ ಸರ್ವೇಶ್ವರ ಅಂತನಿಸಿದೆ, ಅದೇ ಎಲ್ಲದರ ಒಳಗಡೆ ಹೊರಗಡೆ ಇದೆ, ಇದೇ ಎಲ್ಲಕ್ಕೂ ಕಾರಣವಾಗಿದೆ. ಆ ಪರಮಾತ್ಮವೇ ಎಲ್ಲ ಜೀವರಾಶಿಗಳ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸ್ಮೃತಿಯಲ್ಲಿ ಯಾಕೆ ಅಮ್ಮನನ್ನು ಸರ್ವ ಅಂತ ಹೇಳಿ ಕರೆದಿದ್ದಾರೆ ಅನ್ನುವುದಕ್ಕೆ ಒಂದು ಕಾರಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಸರ್ವಸ್ಯ ಸರ್ವದಾ ಜ್ಞಾನಾತ್ ಸರ್ವಸ್ಯ ಪ್ರಭವಾಪ್ಯೌ ಸತೋ ಅಸತಶ್ಚ ಕುರುತೆ ತೇನ ಸರ್ವೇತಿ ಕಥ್ಯತೆ ಅಂತ ಹೇಳಿದ್ದಾರೆ. ಅಂದರೆ ಶ್ರೀಮಾತೆಯು ಎಲ್ಲವನ್ನು ಎಲ್ಲ ಕಾಲದಲ್ಲಿ ಅರಿತವಳಾಗಿದ್ದಾಳೆ. ಹಿಂದೆ ಗೊತ್ತಿತ್ತು, ಈಗ ಗೊತ್ತಿಲ್ಲ ಅನ್ನುವಂಥ ಮಾತಿಲ್ಲ. ಹಿಂದಿನದ್ದೂ ಗೊತ್ತಿದೆ, ಈಗಿನದ್ದೂ ಗೊತ್ತಿದೆ, ಮುಂದೆ ಬರುವುದೂ ಗೊತ್ತಿದೆ, ಆ ಜ್ಞಾನ ಇದೆ ಅಂತ. ಮತ್ತೆ ಎಲ್ಲದರ ಆದ್ಯಂತವನ್ನು ತಿಳಿದಿದ್ದಾಳೆ. ಇಂತಹ ಜಗನ್ಮಾತೆ ಸತ್ ಅಸತ್ ರೂಪದ ಸೃಷ್ಟಿಯನ್ನು ತಾನೇ ಮಾಡಿದ್ದಾಳೆ. ಹೀಗಾಗಿ ಆಕೆಯನ್ನ ಸರ್ವ ಅಂತ ಹೇಳಿ ಕರೆದರು. ಅಂದರೆ ಎಲ್ಲವನ್ನ ತಿಳಿದವಳು, ಅವಳಿಗೆ ತಿಳಿಯದ ವಿಚಾರಗಳೇ ಇಲ್ಲ. ಏಕೆಂದರೆ ಸೃಷ್ಟಿಯ ಪೂರ್ವದಲ್ಲಿ ಇದ್ದದ್ದೂ ಅವಳೇ, ಸೃಷ್ಟಿಯಲ್ಲಿ ಇರುವವಳು ವ್ಯಾಪಿಸಿರುವವಳು ಅವಳೇ ಸರ್ವಾಂತರ್ಯಾಮಿನಿ. ಸೃಷ್ಟಿಯೆಲ್ಲ ಪ್ರಲಯವಾದ ಮೇಲೆ ಲಯವಾದ ಮೇಲೆ ಉಳಿಯುವುದೂ ಅವಳೇ, ಆದ್ದರಿಂದ ಅವಳು ಸರ್ವಾಂತರ್ಯಾಮಿನಿ ಅಂತ ಹೇಳಿ ಕರೆದರು. 820 ಲಲಿತೆಯ ಶ್ರೀನಾಮ ಸತೀ. ಶ್ರೀಮಾತೆಯು ಮಹಾಪತಿವ್ರತಳು, ಮಹಾಸತಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಅವಳು ಸತ್ಸ್ವರೂಪಳು. ಹಿಂದೆ ಹೇಳಿದಂತೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಪರಬ್ರಹ್ಮ ಸ್ವರೂಪದ ಲಕ್ಷಣಗಳು ಇದೆಲ್ಲ ಅಂತ ಹೇಳಿ, ಹಾಗಾಗಿ ಅವಳು ಸತೀ ಸತ್ಸ್ವರೂಪ ಅಂತ. ಇನ್ನು ಪುರಾಣದ ಪ್ರಕಾರ ಹೇಳುವುದಾದರೆ ಯಾವ ದೇವಿಯು ಪೂರ್ವದಲ್ಲಿ ಸತಿಯಾಗಿ ಇದ್ದಳೋ ಅವಳೇ ದಕ್ಷನ ಯಾಗದಲ್ಲಿ ತಾನು ಯೋಗಾಗ್ನಿಯಿಂದ ಶರೀರವನ್ನು ದಹಿಸಿಕೊಂಡಳು. ಅವಳೇ ಮುಂದೊಮ್ಮೆ ಉಮಾ ಅನ್ನುವ ನಾಮದಿಂದ ಹಿಮವಂತನ ಮಗಳಾಗಿ ಅವತಾರ ಮಾಡಿ ಬಂದಳು. ಆ ಶಿವನ ಶಕ್ತಿಯು ಎಂದೆಂದಿಗೂ ಶಿವನಿಂದ ಬೇರೆ ಆಗಲು ಸಾಧ್ಯವಿಲ್ಲ. ಹೀಗಾಗಿ ಮಹಾಪತಿವ್ರತಳಾದಂಥ ಮಹಾಸತಿ ತಾನು ಯಾವಾಗಲೆಲ್ಲ ಅವತಾರ ಮಾಡ್ತಾಳೋ ಆಗ ಶಿವನನ್ನೇ ಪತಿಯಾಗಿ ಸ್ವೀಕರಿಸ್ತಾಳೆ. ಆದ್ದರಿಂದ ಮಹಾಪತಿವ್ರತೆಯಾದಂತಹ ಮಹಾಸತಿಯೇ ಸತೀ ಅನ್ನುವ ಹೆಸರಿನಿಂದ ಕರೆಸಿಕೊಂಡಳು ಅಂತ. ಮತ್ತು ದಕ್ಷನು ತಪಸ್ಸನ್ನು ಮಾಡಿ ಆ ಆದಿಶಕ್ತಿಯನ್ನೇ ಮಗಳಾಗಿ ಪಡೆದಾಗ ಆ ಹೆಣ್ಣು ಮಗುವಿಗೆ ಹೆಸರನ್ನಿಟ್ಟದ್ದು ಸತೀ ಅಂತ ಹೇಳಿ, ಅದಾದ ಮೇಲೆ ದಕ್ಷನ ಪುತ್ರಿಯಾದ್ದರಿಂದ ದಾಕ್ಷಾಯಣಿ ಅನ್ನುವ ನಾಮ ಬಂತು. ಸಾತು ದೇವಿ ಸತೀ ಪೂರ್ವಮಾಸಿ ಪಶ್ಚಾತ್ ಉಮಾ ಅಭವತ್ ಸಹವ್ರತ ಭವಸ್ಯೈವ ನೈತಯ ಮುಚ್ಚತೆ ಭವಃ ಅಂತ ಹೇಳಿದ್ದಾರೆ. ಮತ್ತು ಜಗನ್ಮಾತೆಯನ್ನ ಸತ್ವಗುಣ ಪ್ರಧಾನಳು ಅಂತ ತಿಳಿದು ಆಕೆಯನ್ನ ಸತೀ ಅಂತ ಹೇಳಿ ಕರೆದರು ಅಂತ. ಇನ್ನು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳಿದ್ದಾನೆ, ಓಂ ತತ್ ಸತ್ ಅಂತ. ಈ ಮೂರು ಶಬ್ದಗಳು ಬ್ರಹ್ಮವಾಚಿ, ಪರಬ್ರಹ್ಮವನ್ನೇ ಹೇಳ್ತಾ ಇದೆ. ಓಂ ತತ್ಸದತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಾಹ ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ನಾವೇನೇ ಕೆಲಸ ಮಾಡಲಿ, ಒಂದು ವೇಳೆ ನಾವು ಮಾಡಿದ ಕೆಲಸದಲ್ಲಿ ತಿಳಿದೋ ತಿಳಿಯದೋ ಏನಾದರೂ ದೋಷವಿದ್ದರೆ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಂತ ಹೇಳುವುದರಿಂದ ಆ ದೋಷ ನಿವಾರಣೆಯಾಗುತ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ತತ್ಯೆಂಬ ಅನಿರ್ವಚನೀಯನಾದ ಆ ಪರಬ್ರಹ್ಮವೇ ಸತ್, ಅಂದರೆ ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಅಮ್ಮನನ್ನ ಸತೀ ಅಂತ ಹೇಳಿ ಕರೆದರು ಅಂತ. ಮತ್ತೊಂದು ದೃಷ್ಟಿಯಲ್ಲಿ ಭಾಸ್ಕರರಾಯರು ಒಂದು ವಿಶೇಷವಾದ ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ.
ನಮಗೆಲ್ಲ ದುರ್ಗಾ ಸಪ್ತಶತಿ ಎಲ್ಲರಿಗೂ ಪರಿಚಯ ಇರುವಂತಹ ಮಹಾಗ್ರಂಥ. ಸಪ್ತಶತಿ, ಶತಿ ಅಂದರೆ ನೂರು ಅಂತ ಅರ್ಥ. ಸಪ್ತಶತಿ ಅಂದರೆ ಒಟ್ಟು ಏಳು ನೂರು ಮಹಾಶ್ಲೋಕಗಳನ್ನು ಒಳಗೊಂಡಂತಹ ಮಹಾ ಉತ್ ಗ್ರಂಥ. ಆದರೆ ಅವರು ವ್ಯಾಖ್ಯಾನ ಮಾಡುತ್ತಾ ಸಪ್ತಸತಿ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಏಳು ಸತಿಯರು ಅಂತ ಅರ್ಥ. ಅಂದರೆ ಈ ದುರ್ಗಾ ಸಪ್ತಶತಿಯಲ್ಲಿ ಮೂರು ಚರಿತೆಗಳಿದೆ, ಅದರಲ್ಲಿ ಒಂದೊಂದು ಚರಿತೆಯಲ್ಲೂ ಸಹ ಸಪ್ತಸತಿಯರನ್ನು ಅವರು ಉಲ್ಲೇಖ ಮಾಡಿ ತೋರಿಸಿದ್ದಾರೆ. ಹೇಗೆ ಅಂದರೆ ಪ್ರಥಮ ಚರಿತೆಯಲ್ಲಿ ಕಾಳಿ, ತಾರ, ಛಿನ್ನಮಸ್ತ, ಸುಮುಖಿ, ಭುವನೇಶ್ವರಿ, ಬಾಲ, ಕುಬ್ಜ ಅನ್ನುವಂತಹ ಸಪ್ತಸತಿಯರನ್ನು ಹೇಳಿದ್ದಾರೆ. ಮಧ್ಯಮ ಚರಿತೆಯಲ್ಲಿ ಲಕ್ಷ್ಮೀ, ಲಲಿತಾ, ಕಾಳಿ, ದುರ್ಗಾ, ಗಾಯತ್ರಿ, ಅರುಂಧತಿ, ಸರಸ್ವತಿ ಅನ್ನುವಂತಹ ಸಪ್ತಸತಿಯರನ್ನು ಹೇಳಿದ್ದಾರೆ. ಇನ್ನು ಉತ್ತಮ ಚರಿತೆಯಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡಾ ಅನ್ನುವ ಸಪ್ತಸತಿಯರನ್ನು ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿ ನಂದ, ಶತಾಕ್ಷಿ, ಶಾಕಾಂಬರಿ, ಭೀಮ, ರಕ್ತದಂತಿಕ, ದುರ್ಗಾ, ಭ್ರಾಮರಿ ಅನ್ನುವಂತಹ ಸಪ್ತಸತಿಯರನ್ನೂ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಈ ಎಲ್ಲ ಒಟ್ಟು ದೇವಿಯರ ಸ್ವರೂಪವೇ ಸತಿ ಅಂತ ಆಗಿದ್ದಾಳೆ. ಆ ಸತಿಯ ರೂಪದಲ್ಲಿ ಇರುವವಳು ಶ್ರೀಲಲಿತೆ ಅನ್ನುವುದನ್ನು ನಾವು ತಿಳಿಯಬೇಕು ಅನ್ನುವಂತಹ ಒಂದು ವಿಶೇಷವಾದ ಚಿಂತನೆಯನ್ನು ಭಾಸ್ಕರ ರಾಯರು ಕೊಟ್ಟಿದ್ದಾರೆ. ಅಂತಹ ಗುರುಸ್ವರೂಪರಿಗೆ ನಮಿಸುತ್ತ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.